ಶ್ರೀರಾಮ ಸಮರ್ಥ ಕಥೆ 14. ಸಮಾಧಾನ ಉಳಿಸಿಕೊಳ್ಳಬೇಕು. ಒಬ್ಬ ಸಾಧು ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದು ಊರಿಗೆ ಬಂದರು. ಊರ ಹೊರಗೆ ಒಂದು ಮಾರುತಿ ದೇವಸ್ಥಾನವಿದ್ದಿತು. ಅಲ್ಲಿ ಅವರು ವಾಸ್ತವ್ಯ ಮಾಡಿದರು. ಒಂದೆರಡು ದಿವಸಗಳಾದ ಮೇಲೆ ನಿಧಾನವಾಗಿ ಜನರು ಅಲ್ಲಿ ಬಂದು ಸೇರತೊಡಗಿದರು. ಒಂದು ದಿವಸ ಬಹಳಷ್ಟು ಜನರು ಕುಳಿತುಕೊಂಡಾಗ ಆ ಸಾಧು, ಅಣ್ಣಂದಿರೇ, ಪ್ರಪಂಚದಲ್ಲಿ ಎಂದೂ ಯಾರಿಗೂ ಪೂರ್ಣ ಸುಖ ಪ್ರಾಪ್ತವಾಗಿರುವುದಿಲ್ಲ. ಆದ್ದರಿಂದ ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಹೊಂದುವ ಪ್ರಯತ್ನ ಮಾಡಬೇಕು ಅಂದರು. ಅವರ ಮಾತನ್ನು ಕೇಳಿ 60 ವರ್ಷದ ಒಬ್ಬ ಮುದುಕನು ಒಮ್ಮೆಲೆ ಸಿಟ್ಟಿಗೆದ್ದವನಾಗಿ, ಓ ಸಾಧು ಮಹಾರಾಜ್, ಪ್ರಪಂಚದಲ್ಲಿ ಸಮಾಧಾನ ಉಳಿಸಿಕೊಳ್ಳಿದೆಂದು ಹೇಳಲು ನಿಮ್ಮದೇನು ಹೋಗುತ್ತದೆ? ಆದರೆ ಅದು ಶಕ್ಯವಿದೆಯೇ? ನೋಡಿರಿ, ನನಗೆ 12 ವರ್ಷದ ಒಬ್ಬ ಮಗ ಇರುತ್ತಾನೆ. ಇನ್ನೂ ಅವನ ಮುಂಜಿವೆ ಆಗುವುದಿರುತ್ತದೆ. ಮತ್ತೊಬ್ಬನು 18 ವರ್ಷದವನಿರುತ್ತಾನೆ. ಅವನ ಶಿಕ್ಷಣವು ಅರ್ಧಕ್ಕೆ ನಿಂತಿರುತ್ತದೆ. ಎಲ್ಲಕ್ಕಿಂತಲೂ ದೊಡ್ಡ ಹುಡುಗಿಗೆ 30 ವರ್ಷವಾಗಿದ್ದು ಇನ್ನೂ ಅವಳ ಮದುವೆಯು ಎಲ್ಲಿಯೂ ಹೊಂದುತ್ತಿರುವುದಿಲ್ಲ. ಮಕ್ಕಳ ಚಿಂತೆಯಿಂದಾಗಿ ಹೆಂಡತಿ ಕೃಶಳಾಗುತ್ತಾ ಹೊರಟಿರುತ್ತಾಳೆ. ಅವಳಿಗೆ ಔಷಧೋಪಚಾರ ಮಾಡಬೇಕು. ಹಾಗೂ ನಾನು ನಿವೃತ್ತನಾಗಿರುವುದರಿಂದ ನನ್ನ ಸಂಬಳ ಅರ್ಧ ಬರುತ್ತದೆ. ಈಗ ದುಡ್ಡು ಸಾಕಾಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಚಿಂತೆ ಮಾಡಬೇಡವೆಂದರೆ ಏನು ಮಾಡಲಿ? ನೀವೇ ಹೇಳಿರಿ ಅಂದನು. ಆ ವೃದ್ಧನ ಮಾತುಗಳನ್ನು ಕೇಳಿ ಎಲ್ಲರೂ ಸುಮ್ಮನೆ ಕುಳಿತರು. ಆ ಸಾಧು ನಗತೊಡಗಿದನು. ಹಾಗೂ ನಿಮ್ಮ ಅಭಿಪ್ರಾಯವು ಅತ್ಯಂತ ನಿಜವಾಗಿರುತ್ತದೆ. ಆದರೆ ಚಿಂತೆ ಮಾಡಿ, ನಿಮ್ಮ ಪ್ರಪಂಚದ ಪ್ರಶ್ನೆ ಬಗೆಹರಿದಿರುತ್ತವೆ ಎಂಬುದು ನಿಮ್ಮ ಇಂದಿನವರೆಗಿನ ಅನುಭವವಿರುತ್ತದೆಯೇ? ಇದಕ್ಕೆ ಪ್ರತಿಯಾಗಿ ಮನಸ್ಸಿನ ಸಮಾಧಾನ ಉಳಿಸಿಕೊಂಡದ್ದಾದರೆ ಆ ಪ್ರಶ್ನೆಗಳ ಉತ್ತರ ಹೊಳೆಯುವುದು ಹೆಚ್ಚು ಸಂಭವವಿರುತ್ತದೆ. ಆದರೆ ಯಾರೂ ಈ ರೀತಿಯಾಗಿ ಮಾಡಿ ನೋಡುವುದೇ ಇಲ್ಲ. ಅದಕ್ಕೇನು ಮಾಡಬೇಕು ಅಂದರು. ತಾತ್ಪರ್ಯ, ಯಾವ ವಿಷಯಗಳ ಬಗ್ಗೆ ನಾವು ಇಂದಿನವರೆಗೆ ಚಿಂತೆ ಮಾಡುತ್ತಾ ಬಂದಿರುತ್ತೇವೆಯೋ ಆ ವಿಷಯಗಳ ಚಿಂತೆ ಮಾಡುವುದರಿಂದ ಪ್ರಶ್ನೆ ಬಗೆಹರಿಯಲಾರದು. ನಾನು ಇಂದಿನವರೆಗೆ ಬಹಳಷ್ಟು ಚಿಂತೆ ಮಾಡಿರುವೆ. ನಾನು ಇನ್ನೂ ಎಷ್ಟು ಚಿಂತೆ ಮಾಡಲಿ ಎಂದು ನಮಗೆ ಅನಿಸುವುದಿಲ್ಲ. ಅದಕ್ಕಾಗಿ ನಾಮಸ್ಮರಣೆ ಮಾಡಬೇಕು, ಅಂದರೆ ಮನಸ್ಸಿನ ಸಮಾಧಾನ ಉಳಿಯುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.